नमस्कार स्नेहितरे इवत्तु डम्मी आक्टिविटी अथवा डम्मी आरो रिलेटेड ना प्रॉब्लम यहाँ रीति साल्व मे रीत नेटवर्क क्रियेट ना निली स्नेहितरे डम्मी आक्टिविटी अंद्रे अथवा डम्मी आरो अंद्रे फर्स्ट अदर मीनिंग तिळ्कोळ्ळबेकागुत्ते इट इज एन हाइपोथेटिकल आक्टिविटी विच रिक्वायर्स जीरो टाइम एंड जीरो रिसोर्सेस फॉर कंप्लीशन आफ् द प्रोजेक्ट ಯಾವುದೇ ಒಂದು ನೀವು ಪ್ರಾಜೆಕ್ಟ್ ಅಲ್ಲಿ ಒಂದು ಆಕ್ಟಿವಿಟಿ ಮೂಲಕ ನೀವು ಏನು ಮಾಡ್ತೀರಾ ಒಂದು ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತೀರಾ ನಾವು ಪ್ರೀವಿಯಸ್ ಆಲ್ರೆಡಿ 5 ರಿಂದ 6 ಪ್ರಾಬ್ಲಮ್ ಅಲ್ಲಿ ಡಿಫರೆಂಟ್ ಆಕ್ಟಿವಿಟೀಸ್ ಕೊಡ್ತಾ ಇದ್ದರು 1 ಟು 2 2 ಟು 3 ಈ ರೀತಿಯಾಗಿ ಆಕ್ಟಿವಿಟೀಸ್ ಅನ್ನು ಕೊಡ್ತಾ ಇದ್ದರು ಅದರ ಅಗೇನೆಸ್ಟ್ ಆಗಿ ಡ್ಯೂರೇಷನ್ ಅಥವಾ ಇನ್ ಡೇಸ್ ಇರಬಹುದು ಇನ್ ವೀಕ್ಸ್ ಇನ್ ಮಂತ್ಸ್ ಅಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದರು ಹಾಗಾದ್ರೆ ಈ ರೀತಿ ಅಂತ ಪ್ರಾಬ್ಲಮ್ ಅನ್ನು ಕೊಟ್ಟಾಗ ನಾವು ನೆಟ್ವರ್ಕ್ ಅನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಕ್ರಿಟಿಕಲ್ ಪಾತ್ ಯಾವ ರೀತಿ ನಾವು ಕಂಡುಹಿಡಿತೀವಿ ಅನ್ನೋದನ್ನ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಹಾಗಾದ್ರೆ ಈಗ ಡಮ್ಮಿ ರೋ ಅಥವಾ ಡಮ್ಮಿ ಆರೋ ಅಂತಂದ್ರೆ ಯಾವುದಾದರೂ ಒಂದು ಆಕ್ಟಿವಿಟಿ ಇಟ್ ಕನ್ಸ್ಯೂಮ್ಸ್ ಜೀರೋ ಡ್ಯೂರೇಷನ್ ಅಲ್ವಾ ಯಾವುದೇ ರೀತಿಯಂತಹ ಡ್ಯೂರೇಷನ್ ಅನ್ನು ಕನ್ಸ್ಯೂಮ್ ಮಾಡಲ್ಲ ಜೀರೋ ಕಾಸ್ಟ್ ಇರಬಹುದು ಅಥವಾ ಜೀರೋ ಡೇಸ್ ಇರಬಹುದು ಜೀರೋ ವೀಕ್ಸ್ ಅನ್ನ ಕನ್ಸ್ಯೂಮ್ ಮಾಡಿಬಿಟ್ಟು ಮಾಡುವಂತಹ ಒಂದು ಆಕ್ಟಿವಿಟಿಯನ್ನು ನಾವೇನಂತ ಕರಿತೀವಿ ಡಮ್ಮಿ ಆಕ್ಟಿವಿಟಿ ಅಥವಾ ಡಮ್ಮಿ ಆರೋ ಅಂತ ಹೇಳಿ ಕರೀತಾರೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ ಸ್ನೇಹಿತರೆ 1 ಟು 2 1 ಟು 3 ಅಗೇನ್ 2 ಟು 4 3 ಟು 4 ಇದೆ ಇದರಲ್ಲಿ ನಿಮಗೆ ಡಮ್ಮಿ ಆಕ್ಟಿವಿಟಿ ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ ದಟ್ ಇಸ್ ವಿತ್ ಡಾಟೆಡ್ ಲೈನ್ಸ್ ಒಂದು ಡಾಟೆಡ್ ಲೈನ್ ಮೂಲಕ ಏನಾಗಿರುತ್ತೆ ಒಂದು ಆಕ್ಟಿವಿಟಿ ಆಗಿರುತ್ತೆ ಅಂತದನ್ನ ನಾವು ಏನಂತ ಕರೀತೀವಿ ಡಮ್ಮಿ ಆಕ್ಟಿವಿಟಿ ಅಂತ ಹೇಳಿ ಕರೀತೀವಿ ಸ್ನೇಹಿತರೆ ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ ಡಮ್ಮಿ ಆಕ್ಟಿವಿಟಿ ಅನ್ನು ಕೊಟ್ಟಾಗ ಡೇಸ್ ಅನ್ನು ಕೊಟ್ಟಾಗ ಯಾವ ರೀತಿ ನಾವು ಒಂದು ಆಕ್ಟಿವಿಟಿ ಅನ್ನು ಡ್ರಾ ಮಾಡ್ತೀವಿ ಪರ್ ಟೆನ್ ಸಿಪಿಎಂ ಅನ್ನು ನಾವು ಐಡೆಂಟಿಫೈ ಮಾಡುವಾಗ ಅದು ಈ ಒಂದು ಪ್ರಾಬ್ಲಮ್ ಮೂಲಕ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ನೆಟ್ವರ್ಕ್ ಯಾವ ರೀತಿ ನಾವು ಡ್ರಾ ಮಾಡೋದು ನೆಟ್ವರ್ಕ್ ಅನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅದೇ ರೀತಿ ಕ್ರಿಟಿಕಲ್ ಪಾತ್ ಅನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡೋದನ್ನ ನಾವು ಪ್ರಾಬ್ಲಮ್ಸ್ ಮೂಲಕ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ ಅದೇ ರೀತಿ ಡ್ರಾ ಎ ನೆಟ್ವರ್ಕ್ ಫ್ರಮ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಅಂಡ್ ಫೈಂಡ್ ಕ್ರಿಟಿಕಲ್ ಪಾತ್ ಅಂಡ್ ಡ್ಯೂರೇಷನ್ ಆಫ್ ಪ್ರಾಜೆಕ್ಟ್ ಅಂತ ಇದೆ ಇದು ನಾನು ನಿಮಗೆ ನೀಡುವಂತಹ ನೋಟ್ಸ್ ನಲ್ಲಿ 7th ಪ್ರಾಬ್ಲಮ್ ಏಳನೇ ಒಂದು ಪ್ರಶ್ನೆ ಆಗಿರುತ್ತೆ ಅದಕ್ಕೆ ಪ್ರಾಬ್ಲಮ್ ಅನ್ನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ ನಾವು ಮಾಡೋದನ್ನ ಅದೇ ರೀತಿ ಕ್ರಿಟಿಕಲ್ ಪಾತ್ ಅನ್ನು ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಆಕ್ಟಿವಿಟೀಸ್ ಅಂತ ಹೇಳಿ ಕೊಟ್ಟಿದ್ದಾನೆ ಅಗೇನ್ ಡ್ಯೂರೇಷನ್ ಅಂತ ಹೇಳಿ ಕೊಟ್ಟಿದ್ದಾನೆ ಅಲ್ವಾ ಹಾಗಾದ್ರೆ ಆಕ್ಟಿವಿಟೀಸ್ 1 ಟು 2 9 ಅವರ್ಸ್ ಬೇಕಾಗಿದೆ 9 ಡೇಸ್ ಬೇಕಾಗಿದೆ 1 ಟು 4 4 ಡೇಸ್ 1 ಟು 3 7 ಡೇಸ್ 2 ಟು 5 7 ಡೇಸ್ 3 ಟು 4 ಬ್ರಾಕೆಟ್ ಅಲ್ಲಿ ಕೊಟ್ಟಿದೆ ನೋಡಿ ಇಲ್ಲಿ ಡಮ್ಮಿ ಅಂತ ಹೇಳಿ ಅದರ್ವೈಸ್ ಡಮ್ಮಿ ಅಂತ ಕೊಟ್ಟಿಲ್ಲ ಅಂದ್ರೂ ಕೂಡ ಇಲ್ಲಿ ಏನಾದರೂ ಜೀರೋ ಅಂತ ಏನಾದರೂ ಕೊಟ್ಟಿದ್ರೆ ದಟ್ ಈಸ್ ಕಾಲ್ಡ್ ಡಮ್ಮಿ ಆಕ್ಟಿವಿಟಿ ಆರ್ ಡಮ್ಮಿ ಆರೋ ಅಂತೇಳಿ ಬರುತ್ತೆ ಆ ಜೀರೋ ಅಂತ ಇದ್ದಾಗ ನಾವು ಇಲ್ಲಿ ನೆಟ್ವರ್ಕ್ ಅನ್ನು ಡ್ರಾ ಮಾಡುವಾಗ ಡಾಟೆಡ್ ಲೈನ್ಸ್ ಇಂದ ಅಥವಾ ಸ್ಟ್ರೈಟ್ ಲೈನ್ ಇಂದಲ್ಲ ಡಾಟೆಡ್ ಲೈನ್ಸ್ ಅನ್ನ ಏನ್ ಮಾಡಬೇಕು ಆ ಒಂದು ನೆಟ್ವರ್ಕ್ ಅಥವಾ ಆ ಒಂದು ಆಕ್ಟಿವಿಟಿಯನ್ನ ಡ್ರಾ ಮಾಡಬೇಕಾಗುತ್ತೆ ಒಂದು ನೆಟ್ವರ್ಕ್ ಅಲ್ಲಿ ಅಗೇನ್ 3 ಟು 6 ಅಲ್ಲಿ 5 ಡೇಸ್ 4 ಟು 6 ಅಲ್ಲಿ 8 ಡೇಸ್ ಅಗೇನ್ 5 ಟು 6 ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ 8 ಡೇಸ್ ಬೇಕು 5 ಟು 7 ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ 9 ಡೇಸ್ 5 ಟು 8 10 ಡೇಸ್ 6 ಟು 7 6 ಡೇಸ್ ಅಗೇನ್ 6 7 ಟು 9 10 ಡೇಸ್ 8 ಟು 9 2 ಡೇಸ್ ಹಾಗಾದ್ರೆ ಫಸ್ಟ್ ಆಕ್ಟಿವಿಟಿ 1 ಇಂದ ಸ್ಟಾರ್ಟ್ ಆದ್ರೆ ಎಂಡಿಂಗ್ 9 ಗೆ ಕ್ಲೋಸ್ ಆಗುತ್ತೆ ಅಂತ ನಮಗೆ ಈ ಪ್ರಾಬ್ಲಮ್ ಅನ್ನು ನೋಡಿದ್ರೆ ಗೊತ್ತಾಗ್ತಿದೆ ಸ್ನೇಹಿತರೆ ಹಾಗಾದ್ರೆ ನೆಟ್ವರ್ಕ್ ಅನ್ನು ನೀವು ಟ್ರಯಲ್ ಅಂಡ್ ಎರರ್ ಟ್ರಯಲ್ ಅಂಡ್ ಎರರ್ ಒಂದ್ಸರಿ ನೀವು ಡ್ರಾ ಮಾಡಬೇಕು ಎಕ್ಸಾಮ್ ಅಲ್ಲಿ ಒಂದು ಪೆನ್ಸಿಲ್ ಇಂದ ಆ ಒಂದು ನೆಟ್ವರ್ಕ್ ನಿಮಗೆ ಸ್ಯಾಟಿಸ್ಫೈ ಆದ್ರೆ ಅದು ಸ್ಟಾರ್ಟ್ 1 ಇಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಎಂಡಿಂಗ್ ಒಂದು ಆಕ್ಟಿವಿಟಿಗೆ ಕ್ಲೋಸ್ ಆಗಬೇಕು ಸ್ಟಾರ್ಟಿಂಗ್ 1 ನೋಡಿರಬೇಕು ಲಾಸ್ಟ್ 1 ನೋಡಿರಬೇಕು ಇದು ನಾವು ನೋಡ್ ಅಂತ ಕರೀತೀವಿ ಅಲ್ವಾ ಹಾಗಾದ್ರೆ 1 ಇಂದ ಸ್ಟಾರ್ಟ್ ಮಾಡಬೇಕು ನೀವು 9 ಇಂದ ನೀವು 9 ಗೆ ಎಂಡ್ ಮಾಡಬೇಕು ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಒಂದು ನೆಟ್ವರ್ಕ್ ಅನ್ನು ಹೇಳಿಬಹುದು ಅಂತ ಹೇಳಿ ಆಕ್ಟಿವಿಟೀಸ್ 1 ಟು 2 ಅಂತ ಕೊಟ್ಟಿದ್ದಾನೆ 1 ಟು 2 ಈ ರೀತಿ ಒಂದು ನಾನು ನೆಟ್ವರ್ಕ್ ಅನ್ನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅಲ್ವಾ 1 ಟು 2 ನೆಕ್ಸ್ಟ್ ಆಕ್ಟಿವಿಟಿ ಯಾವುದಿದೆ 1 ಟು 4 1 ಟು 4 ಇಲ್ಲಿ ಹೇಳ್ತೀನಿ 1 ಟು 4 1 ಟು 2 ಎಷ್ಟು ಡೇಸ್ ಬೇಕಾಗಿದೆ ಡ್ಯೂರೇಷನ್ 9 ಡೇಸ್ 1 ಟು 4 4 ಡೇಸ್ ಇಲ್ಲಿ ಆಕ್ಟಿವಿಟಿ 1 ಟು 2 ಗೆ 9 ಡೇಸ್ ಬೇಕು 1 ಟು 4 ಗೆ 4 ಡೇಸ್ ಬೇಕು ಹಾಗಾದ್ರೆ ನೆಕ್ಸ್ಟ್ ಆಕ್ಟಿವಿಟಿ 1 ಟು 3 ಹಾಗಾದ್ರೆ 1 ಟು 3 ಇಲ್ಲಿ ನಾನು ಆಕ್ಟಿವಿಟಿಯನ್ನ ಡ್ರಾ ಮಾಡ್ತೀನಿ ಅದಕ್ಕೆ ಡ್ಯೂರೇಷನ್ ಬಂದ್ಬಿಟ್ಟು 7 ಡೇಸ್ ಬೇಕಾಗುತ್ತೆ ಅಲ್ವಾ ಅದೇ ರೀತಿ ನೆಕ್ಸ್ಟ್ 2 ಟು 5 2 ಎಲ್ಲಿದೆ ಇಲ್ಲಿದೆ
5 ಈ ರೀತಿಯಾಗಿ ಇಲ್ಲಿ 5 ಗೆ ಡ್ರಾ ಮಾಡ್ತೀನಿ ಅದಕ್ಕೆ ಡ್ಯುರೇಷನ್ ಬೇಕಾಗಿರಂತದ್ದು ನಮಗೆ 7 ಡೇಸ್ ಅಲ್ವಾ 7 ಡೇಸ್ ಡ್ಯುರೇಷನ್ ಬೇಕಾಗಿದೆ ನೆಕ್ಸ್ಟ್ ಇದೆ ನೋಡಿ 3 ಟು 4 ನಾವು ಈ ಯಾವುದು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ ದಟ್ ಇಸ್ ಡಮ್ಮಿ ರೋ ಅಥವಾ ಡಮ್ಮಿ ಆರೋ ಅಂತ ಹೇಳಿ ಹಾಗಾದ್ರೆ 3 ಟು 4 ಅನ್ನೋದ ಆಕ್ಟಿವಿಟಿ ಇಟ್ ಕನ್ಸ್ಯೂಮ್ಸ್ 0 ಡೇಸ್ ಆರ್ 0 ಕಾಸ್ಟ್ ಅಲ್ವಾ ಇಲ್ಲಿ 3 ಇಲ್ಲಿದೆ 4 ಇಲ್ಲಿದೆ ಹಾಗಾದ್ರೆ ಡೌನ್ವರ್ಡ್ ನೀವು ನೆಟ್ವರ್ಕ್ ಅಥವಾ ಆರೋ ಮಾರ್ಕ್ ಅನ್ನು ಎಳೆಯಬಹುದು ಬ್ಯಾಕ್ವರ್ಡ್ ಎಳೆಯೋ ಆಗಿಲ್ಲ ಅಪ್ವರ್ಡ್ ಎಳಿಬಹುದು ಡೌನ್ವರ್ಡ್ ಎಳಿಬಹುದು ಗೊತ್ತಾಗ್ತಿದೆ ಅಲ್ವಾ ಇಲ್ಲಿ ನೀವು ಫಾರ್ವರ್ಡ್ ಎಳಿಬಹುದು ಟಾಪ್ ಅಪ್ವರ್ಡ್ ಡೌನ್ವರ್ಡ್ ಅದೇ ರೀತಿ ನೀವು ಏನಾದರೂ ಬ್ಯಾಕ್ವರ್ಡ್ ಬಂದ್ರೆ ದಟ್ ಈಸ್ ದ ರಾಂಗ್ ಡೈರೆಕ್ಷನ್ ಆಫ್ ದ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ಇಲ್ಲಿ ಮುಂದೆ ಹೋದ್ರೆ 3 ಟು 6 3 ಇಲ್ಲಿದೆ 6 ಅನ್ನ ನಾನು ಇಲ್ಲಿ ಡ್ರಾ ಮಾಡ್ತೀನಿ 3 ಟು 6 3 ಟು 6 ಗೆ ಎಷ್ಟು ಡ್ಯುರೇಷನ್ ಇದೆ 5 ಡೇಸ್ ಡ್ಯುರೇಷನ್ ಇದೆ ಅದೇ ರೀತಿ ನೆಕ್ಸ್ಟ್ ಹೋದ್ರೆ 3 ಟು 6 ಆಯ್ತು 4 ಟು 6 4 ಇಲ್ಲಿದೆ 6 ಇಲ್ಲಿದೆ 4 ಟು 6 ಡ್ಯುರೇಷನ್ ಎಷ್ಟು ಬೇಕಾಗಿದೆ 4 ಟು 6 8 ಡೇಸ್ ಓಕೆ 4 ಟು 6 8 ಡೇಸ್ ನೆಕ್ಸ್ಟ್ 5 ಟು 6 5 ಟು 6 ಎಷ್ಟು ಡೇಸ್ ಬೇಕಾಗಿದೆ 8 ಡೇಸ್ 5 ಇಲ್ಲಿದೆ 6 ಇಲ್ಲಿದೆ 5 ಟು 6 8 ಡೇಸ್ ಅಗೇನ್ ನೆಕ್ಸ್ಟ್ 1 5 ಟು 7 5 ಟು 7 9 ಡೇಸ್ 5 ಇಲ್ಲಿದೆ 7 ಇಲ್ಲಿದೆ ಕಾಣ್ತಾ ಇಲ್ಲ ಹಾಗಾಗಿ ನಾವು ಹೊಸದಾಗಿ ಡ್ರಾ ಮಾಡಬೇಕಾಗುತ್ತೆ 5 ಟು 7 ಒಂದು ಆಕ್ಟಿವಿಟಿಗೆ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ನಮಗೆ 9 ದಿನ ಸಮಯಾವಕಾಶ ಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ 5 ಟು 8 5 ಟು 8 ಅನ್ನು ಕಂಪ್ಲೀಟ್ ಮಾಡೋದಕ್ಕೆ 10 ಡೇಸ್ ಬೇಕು 5 ಇಲ್ಲಿದೆ 5 ಟು 8 ಇಟ್ ಟೇಕ್ಸ್ 10 ಡೇಸ್ 5 ಟು 8 ಎಷ್ಟು ದಿನ ಬೇಕು 10 ದಿನ ಬೇಕಾಗುತ್ತೆ ಹಾಗಾದ್ರೆ 5 ಟು 8 10 ಡೇಸ್ ನೆಕ್ಸ್ಟ್ ಆಕ್ಟಿವಿಟಿ 6 ಟು 7 6 ಇಲ್ಲಿದೆ 7 ಇಲ್ಲಿದೆ 6 ಟು 7 6 ಡೇಸ್ ಬೇಕಾಗಿದೆ ನೆಕ್ಸ್ಟ್ 1 7 ಟು 9 7 ಇಲ್ಲಿದೆ 9 ಈ ರೀತಿಯಾಗಿ ಮುಂದಕ್ಕೆ ಡ್ರಾ ಮಾಡ್ತೀನಿ 7 ಟು 9 ಎಷ್ಟು ಡೇಸ್ ಬೇಕಾಗುತ್ತೆ 7 ಟು 9 10 ಡೇಸ್ ಅಂಡ್ ಲಾಸ್ಟ್ 1 8 ಟು 9 ದಟ್ ಈಸ್ 2 ಡೇಸ್ 2 ಡೇಸ್ ಗೊತ್ತಾಗ್ತಿದೆ ಅಲ್ವಾ ಸ್ನೇಹಿತರೆ ಇಲ್ಲಿ 1 ಟು 2 1 ಟು 3 1 ಟು 4 ಆಯ್ತು 2 ಟು 5 3 ಟು 6 4 ಟು 6 ಆಯ್ತು ಅದೇ ರೀತಿ 5 ಟು 8 5 ಟು 7 5 ಟು 6 6 ಟು 7 8 ಟು 9 7 ಟು 9 ಈ ರೀತಿಯಾಗಿ ಟೋಟಲ್ ಎಷ್ಟು ಆಕ್ಟಿವಿಟೀಸ್ ಅನ್ನ ಕೊಟ್ಟಿರ್ತಾರೋ ಅಷ್ಟನ್ನು ಕೂಡ ಇನ್ಕ್ಲೂಡಿಂಗ್ ಡಮ್ಮಿ ಆಕ್ಟಿವಿಟಿ ಅಥವಾ ಡಮ್ಮಿ ಆರೋನು ಕೂಡ ಸೇರ್ಬಿಟ್ಟು ನಾವು ಇಲ್ಲಿ ಜೀರೋನು ಸೇರಿಸ್ಬಿಟ್ಟು ಇಲ್ಲಿ ಹೇಳಿದೀವಿ ಇದರ ಡ್ಯೂರೇಷನ್ ಬಂದ್ಬಿಟ್ಟು 0 ಈ ರೀತಿಯಾಗಿ ನೀವು ಒಂದು ನೆಟ್ವರ್ಕ್ ಅನ್ನ ಡ್ರಾ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ನೆಟ್ವರ್ಕ್ ಅನ್ನು ಡ್ರಾ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ ಈ ನೆಟ್ವರ್ಕ್ ಕ್ರಿಯೇಟ್ ಆದಾಗ ನಾವೇನ್ ಮಾಡಬೇಕು ಫಸ್ಟ್ ಆಕ್ಟಿವಿಟಿಯಿಂದ ಲಾಸ್ಟ್ 9th ಆಕ್ಟಿವಿಟಿ ವರೆಗೂ ಕೊಟ್ಟಿದ್ದ ಪ್ರಾಬ್ಲಮ್ ಅಲ್ಲಿ ಹಾಗಾದ್ರೆ ಫಸ್ಟ್ ಇಂದ ಡಿಫ್ರೆಂಟ್ ಪಾತ್ಸ್ ಡಿಫ್ರೆಂಟ್ ಯಾವ್ಯಾವ ರೂಟ್ ಅಲ್ಲಿ ನಾವು 9 ರೀಚ್ ಆಗ್ಬೋದು ನೋಡಿ ಇಲ್ಲಿ 1 1 ಟು 2 ಓಕೆ 1 ಟು 2 ಅಗೇನ್ 2 ಟು 5 2 ಟು 5 5 ಟು 8 8 ಟು 9 ಇದೊಂದು ರೂಟ್ ಇದೆ ಅಲ್ವಾ 1 ಟು 2 2 ಟು 5 5 ಟು ಎಷ್ಟು 8 8 ಟು 9 1 ಟು 2 2 ಟು 5 5 ಟು 8 8 ಟು 9 ಅದರ ಡ್ಯುರೇಷನ್ ಇನ್ ಡೇಸ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಅದನ್ನ ಪ್ಲಸ್ ಮಾಡಿ 9 ಪ್ಲಸ್ 7 ಪ್ಲಸ್ 10 ಪ್ಲಸ್ 1 ಇಸ್ ಈಕ್ವಲ್ ಟು 10 20 20 7 ಅಗೇನ್ ಸೆಕೆಂಡ್ ಪಾತ್ 1 1 ಟು 2 2 ಟು 5 5 ಟು 7 7 ಟು 9 1 ಟು 2 2 ಟು 5 5 ಟು 7 7 ಟು 9 ಗೊತ್ತಾಗ್ತಿದಾನ ಹಾಗಾದ್ರೆ ಇದರ ಡ್ಯುರೇಷನ್ 9 ಪ್ಲಸ್ 7 ಪ್ಲಸ್ 9 ಪ್ಲಸ್ ಎಷ್ಟು ಬರುತ್ತೆ 9 ಪ್ಲಸ್ 7 ಪ್ಲಸ್ 9 ಪ್ಲಸ್ 10 ಟೋಟಲ್ 10 19 26 26 ಆದ್ಮೇಲೆ 26 ಪ್ಲಸ್ 9 ಥರ್ಟಿ ಫೈವ್ ಥರ್ಟಿ ಫೈವ್ ಅಗೇನ್ ಇನ್ನೊಂದು ರೂಟ್ ಇದೆ 1 ಟು 2 2 ಟು 5 5 ಟು 6 6 ಟು 7 7 ಟು 9 1 ಟು 2 2 ಟು 5 5 ಟು 6 7 6 ಟು 7 7 ಟು 9 1 ಟು 2 2 ಟು 5 5 ಟು 6 6 ಟು 7 7 ಟು 9 ಅದರ ಡ್ಯುರೇಷನ್ ಇನ್ ಡೇಸ್ ಕೊಟ್ಟಿದ್ದಾನೆ ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ 9 ಪ್ಲಸ್
7 plus 8 plus 6 plus 10. 9 plus 7 plus 8 plus 6 plus 10. 9 plus 7 plus 8 plus 6 plus 10. Total ಮಾಡಿದಾಗ ಎಷ್ಟು ಬರುತ್ತೆ? 15 23 29 39 ಅಲ್ವಾ? 39. ನೆಕ್ಸ್ಟ್ ಇನ್ನೊಂದು ಪಾತ್ ಇದೆ. 1 2 3 3 2 6 6 2 7 7 2 9. 1 2 3 3 2 6 6 2 7 7 2 9. Next activity, 1, 2, 3, 3, 2, 6, 3, 6, 2, 7, 7, 2, 9. 1, 2, 3, 3, 2, 6, 6, 2, 7, 7, 2, 9. ಆ ಒಂದು ಕ್ರಿಟಿಕಲ್ ಪಾತ್ ಇನ ಡ್ಯುರೇಷನ್ ಅನ್ನ ಟೋಟಲ್ ಮಾಡಿ. 7 ಪ್ಲಸ್ 5 ಪ್ಲಸ್ 6 ಪ್ಲಸ್ 10. 16, 21, 28. ಅಲ್ವಾ? 28 ಬರ್ತಾಯಿದೆ. ಇಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಡಮ್ಮಿ ಆಕ್ಟಿವಿಟಿಯನ್ನು ಕೂಡ ಕನ್ಸಿಡರ್ ಮಾಡಬಹುದು. 1 ಟು 3, 3 ಟು 4, 4 ಟು 6, 6 ಟು 7, 7 ಟು 9. 1 ಟು 3, ಓಕೆ, 3 ಟು 4, 4 ಟು 6, 6 ಟು 7, 7 ಟು 9. 1 ಟು 3, 7 ಪ್ಲಸ್ 0 ಪ್ಲಸ್ 8 ಪ್ಲಸ್ 6 ಪ್ಲಸ್ 10. ಟೋಟಲ್ ಮಾಡಿ 7 0 7 7 ಪ್ಲಸ್ 8 15 15 ಪ್ಲಸ್ 6 21 21 ಪ್ಲಸ್ 10 31. ಇನ್ನೊಂದು ಲಾಸ್ಟ್ ಆಪ್ಷನ್ ಇದೆ, ದಟ್ ಈಸ್ 1 ಟು 4, 4 ಟು 6, 6 ಟು 7, 7 ಟು 9. 1 ಟು 4, 4 ಟು 4 ಟು 6, 6 ಟು 7, 7 ಟು 9 ಅಲ್ವಾ? ಅಲ್ಲಿಗೆ ಡ್ಯೂರೇಷನ್ ಬಂದ್ಬಿಟ್ಟು 4 ಪ್ಲಸ್ 8 ಪ್ಲಸ್ 6 ಪ್ಲಸ್ 10, ಟೋಟಲ್ 12 18 28. ಓಕೆ, ಈಗ ಇಷ್ಟು ಟೋಟಲ್ 6 ಕ್ರಿಟಿಕಲ್ ಪಾತ್ ಅಲ್ಲಿ ಹೈಯೆಸ್ಟ್ ಯಾವ ಒಂದು ಪಾತ್ ಅಲ್ಲಿ ನಮಗೆ ಡ್ಯೂರೇಷನ್ ಸಿಗುತ್ತೆ, ದಟ್ ಈಸ್ ದ ಕ್ರಿಟಿಕಲ್ ಪಾತ್ ಅಂತೇಳಿ ನಾವು ಹೇಳ್ತೀವಿ. ಸಿ ಪಿ ಎಂ ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲಿ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೇಳಿದಾನೆ, ಫೈಂಡ್ ದ ಕ್ರಿಟಿಕಲ್ ಪಾತ್ ಅಂಡ್ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್. ಇಲ್ಲಿ ಕ್ರಿಟಿಕಲ್ ಪಾತ್ ಬಂದ್ಬಿಟ್ಟು 1 ಟು 2, 2 ಟು 5, ಓಕೆ, 1 ಟು 2, 2 ಟು 5, 5 ಟು 6, 6 ಟು 7, 7 ಟು 9. ಅದರ ಒಂದು ಕ್ರಿಟಿಕಲ್ ಪಾತ್ ಪಾತ್ ಬಂದ್ಬಿಟ್ಟು 1 ಟು 2, 2 ಟು 5, 5 ಟು 6, 6 ಟು 7, 7 ಟು 9. ಇಲ್ಲಿದೆ 1 ಟು 2, 2 ಟು 5, 5 ಟು 6, 6 ಟು 7, 7 ಟು 9. ಯಾಕೆ ಇದನ್ನು ನಾವು ಕ್ರಿಟಿಕಲ್ ಪಾತ್ 39 ಅಂತ ಹೇಳ್ತೀವಿ, ಅಥವಾ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ 39 ಡೇಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ ಅಂದ್ರೆ, ಹೈಯೆಸ್ಟ್ ಯಾವ ಒಂದು ಕ್ರಿಟಿಕಲ್ ಪಾತ್ ಅಲ್ಲಿ ನಮಗೆ ಡ್ಯೂರೇಷನ್ ಕನ್ಸ್ಯೂಮ್ ಮಾಡುತ್ತೆ. ಇಲ್ಲಿ ನೋಡಿ 31, 28, 35, 27, 28 ಕಂಪೇರ್ ಟು 39, ಇದು ಎಲ್ಲ ಕಡಿಮೆ ಇದೆ. ಹಾಗಾಗಿ ಹೈಯೆಸ್ಟ್ ಯಾವ್ದು ಬರುತ್ತೆ, ದಟ್ ಈಸ್ ದ ಕ್ರಿಟಿಕಲ್ ಪಾತ್ ಡ್ಯೂರೇಷನ್ 39 ಡೇಸ್. ಅದೇ ರೀತಿ ಕ್ರಿಟಿಕಲ್ ಪಾತ್ ಅನ್ನು ನಾವು ಹೇಳೋದಾದ್ರೆ ಈ ಒಂದು ಪಾತ್ ಅಲ್ಲಿ ನಾವು ಕ್ರಿಟಿಕಲ್ ಪಾತ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾದಂತಹ ಪ್ರಾಬ್ಲಮ್ ಅನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದಾಗ ಈ ರೀತಿ ನೀವು ಆಕ್ಟಿವಿಟೀಸ್ ಅನ್ನ ವಿತ್ ಡ್ಯೂರೇಷನ್ ಹಾಕ್ಬಿಟ್ಟು ನೆಟ್ವರ್ಕ್ ಅನ್ನ ಡ್ರಾ ಮಾಡಿ ಕ್ರಿಟಿಕಲ್ ಪಾತ್ ಅನ್ನ ಐಡೆಂಟಿಫೈ ಮಾಡಿ ಅಂತೇಳಿ 5 ಮಾರ್ಕ್ಸ್ ಗೆ ಕೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು. ಈ ರೀತಿಯಾಗಿ ನೀವು ವೇರಿಯಬಲ್ಸ್ ಪಾಸ್ ಅಥವಾ ಕ್ರಿಟಿಕಲ್ ಪಾತ್ ಅನ್ನ ಬರ್ಕೊಂಡ್ಬಿಟ್ಟು ಅದಕ್ಕೆ ಡ್ಯೂರೇಷನ್ ಅನ್ನ ಎಡ್ಡಿಂಗ್ ಹಾಕ್ಬಿಟ್ಟು ಅದು ಟೋಟಲ್ ಮಾಡ್ತಾ ಹೋದ್ರೆ ಇಲ್ಲಿ ಹೈಯೆಸ್ಟ್ ಯಾವ್ದು ಬರುತ್ತೆ, ಓಕೆ, ಈ ಒಂದು ಕ್ರಿಟಿಕಲ್ ಪಾತ್ ಅಲ್ಲಿ ನಾವು ಮಾಡ್ತಾ ಹೋದಾಗ ಇಲ್ಲಿ 40 ಬರ್ತಾ ಇದ್ರು ನೋಡಿ. ಯಾಕೆ ಮಿಸ್ ಆಗಿದೆ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ 1 ಅಲ್ಲ, ಇದು 2 ತಗೊಂಡಿದೆ, ಅದು 2 ತಗೊಂಡ್ ನಿಮ್ಗೆ 28 ಆಗುತ್ತೆ. ಟೋಟಲ್ 6 ಪಾತ್ಸ್ ಬರುತ್ತೆ ನಿಮಗೆ ಕ್ರಿಟಿಕಲ್ ಪಾತ್, ಡ್ಯೂರೇಷನ್ 40 ಇದೆ ಹೈಯೆಸ್ಟ್. ದಟ್ ಈಸ್ ದ ಕ್ರಿಟಿಕಲ್ ಪಾತ್ ಅಂತ ನಾವು ಇಲ್ಲಿ ಕೆಳಗಡೆ ಕ್ರಿಟಿಕಲ್ ಪಾತ್ ಈಸ್ ಅದರ ಅಗೇನೆಸ್ಟ್ ಯಾವ್ದು ಪಾತ್ ಇದೆ ಇಲ್ಲಿದೆ ನೋಡಿ. 1 ಟು 2, 2 ಟು 5, 5 ಟು 6, 6 ಟು 7, 7 ಟು 9. 1 ಟು 2, 2 ಟು 5, 5 ಟು 6, 6 ಟು 7, 7 ಟು 9. ಅಲ್ಲಿಗೆ 40 ಅನ್ನೋ ಒಂದು ಏನ್ ಬರುತ್ತೆ ಡ್ಯೂರೇಷನ್, ದಟ್ ಈಸ್ ದ ಹೈಯೆಸ್ಟ್ ಡ್ಯೂರೇಷನ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಹೆನ್ಸ್ ಇಟ್ ಈಸ್ ದ ಕ್ರಿಟಿಕಲ್ ಪಾತ್ ಅಂತೇಳಿ ನಾವು ಹೇಳ್ಬೋದು ಸ್ನೇಹಿತರೆ.